ಜಾತಿ ಧರ್ಮ ಮತಭೇದಗಳನ್ನ ಹೊರತುಪಡಿಸಿ ಮಾತನಾಡುವುದಾದ್ರೆ ಯಾವುದೇ ಅಕ್ರಮ ಆಸ್ತಿ ಚಿಂತೆಯಿಲ್ಲದೆ ಇನ್ಕಮ್ ಟ್ಯಾಕ್ಸ್ ಚಿಂತೆಯಿಲ್ಲದೆ ಕರ್ನಾಟಕದ ರಾಜ್ಯದಲ್ಲಿ ರಾತ್ರಿ ನೆಮ್ಮದಿಯಿಂದ ಮಲಗುವ ಕೆಲವೇ ಕೆಲವು ನಾಯಕರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ರು ಕರ್ನಾಟಕದ ರಾಜಕೀಯದಲ್ಲಿ ಮನಸ್ಸಾಕ್ಷಿಯಾಗಿ ಪ್ರಾಮಾಣಿಕ ಕೆಲಸ ಮಾಡುವವರಲ್ಲಿ ಇವರು ಒಬ್ರು ಮಾತು ಒರ್ಡಾದ್ರೂ ಇವರ ಹೃದಯ ಮಾತ್ರ ಹೂವಿನಂಥದ್ದು ಹಾಗಾದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಹಳ್ಳಿಯಲ್ಲಿ ಕಟ್ಟಿಕೊಂಡಿರುವ ಅವರ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೈಸೂರು ಜಿಲ್ಲೆ ವರುಣ ಹೋಬಳಿಯ ಸಿದ್ದರಾಮನ ಹುಂಡಿ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ರೈತನ ಮಗನಾಗಿ ಹುಟ್ಟಿದ ಸಿದ್ದರಾಮಯ್ಯ ತಮ್ಮ ಹತ್ತು ವರ್ಷದವರೆಗೂ ಶಾಲೆ ಮೆಟ್ಟಿಲು ಹತ್ತಲಿಲ್ಲ ನಂತರ ಶಾಲೆಗೆ ಕಾಲಿಟ್ಟ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಲ್ಎಲ್ ಬಿ ಮಾಡಿ ಜೂನಿಯರ್ ಲಾಯರ್ ಆಗಿ ಕೆಲಸ ಆರಂಭಿಸಿದ್ರು ನಂತರ ಕೆಲವರ ಪ್ರಭಾವದಿಂದ ರಾಜಕೀಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಅದರಲ್ಲಿ ಏಳು ಬೀಳುಗಳನ್ನು ಕಂಡು ಕೊನೆಗೂ ಹಠ ಬಿಡದೆ ಜಯಿಸಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಸಿದ್ದರಾಮಯ್ಯ ಅವರಲ್ಲಿ ಮೆಚ್ಚುವಂತಹ ಒಂದು ಗುಣ ಅಂದ್ರೆ ನಾನು ನಿಮ್ಮ ರಕ್ತ ಸಂಬಂಧಿ ದೂರ ಸಂಬಂಧಿ ಎಂದು ಬಂದು ಆ ಕೆಲಸ ಈ ಕೆಲಸ ಮಾಡಿಕೊಡಿ ಎಂದು ಅವರನ್ನ ಕೇಳಿದ್ರೆ ಖಂಡಿತ ಅವರು ಮಾಡಿಕೊಡಲ್ಲ ಯಾಕಂದ್ರೆ ಸಂಬಂಧಗಳ ನೆಲೆಯ ಮೇಲೆ ಅವರು ಯಾವತ್ತೂ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳಲ್ಲ ಆದ್ರೆ ಯಾರೇ ಆದ್ರೂ ಕಷ್ಟ ಅಂತ ಬಂದ್ರೆ ತಮ್ಮ ಕೈ ಮೀರಿ ಸಹಾಯ ಮಾಡ್ತಾರೆ ಮನೆ ಸಿದ್ದರಾಮಯ್ಯ ಅವರು ಹುಟ್ಟಿದ ಮನೆ ಈ ಮನೆ ಸಿದ್ದರಾಮಯ್ಯ ಅವರು ತಮ್ಮ ಊರಲ್ಲಿ ಕಟ್ಟಿಸಿರುವ ಮನೆ ಬಿಡುವಿದ್ದಾಗ ತಮ್ಮ ಹುಟ್ಟೂರು ಸಿದ್ದರಾಮನ ಹುಂಡಿಗೆ ಕುಟುಂಬ ಸಮೇತ ಹೊರಡುವ ಸಿದ್ದರಾಮಯ್ಯ ಅಲ್ಲೇ ಒಂದೆರಡು ದಿನ ಇದ್ದು ಬರ್ತಾರೆ ಇನ್ನು ಇವರ ಕುಟುಂಬದ ಇನ್ನೊಂದು ವಿಶೇಷ ಅಂದ್ರೆ ಯಾರು ಕ್ಯಾಮರಾ ಮುಂದೆ ಹೆಚ್ಚಾಗಿ ಬರೋದಿಲ್ಲ ಸಿದ್ದರಾಮಯ್ಯ ಅವರ ಪತ್ನಿ ಅವರು ಒಂದು ಬಾರಿಯೂ ಮೀಡಿಯಾ ಮುಂದೆ ಬಂದಿಲ್ಲ ತಮ್ಮ ಗಂಡ ಅಧಿಕಾರದಲ್ಲಿದ್ದಾಗ ತಮ್ಮದೇ ಇನ್ನೊಂದು ದರ್ಬಾರ್ ನಡೆಸುವ ಷ್ಟು ರಾಜಕೀಯ ನಾಯಕರ ಹೆಂಡತಿಯರ ಮಧ್ಯೆ ಸಾಮಾನ್ಯ ಮಹಿಳೆಯಂತೆ ಜೀವನ ನಡೆಸುವ ಪಾರ್ವತಿಯವರು ಮಾತ್ರಿಯಾಕಿದ್ದಾರೆ ಸಿದ್ದರಾಮಯ್ಯ ಅವರ ಮನೆ ಹಾಗೂ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾ ಇರಿ